ಶಾಲಾ ಮಕ್ಕಳಿಗೆ ಶೂ ನೀಡದೆ ಇರುವ ಸರ್ಕಾರಕ್ಕೆ ಭಿಕ್ಷಾಟನೆ ಮಾಡಿ ಹಣ ಕಳಿಸುವ ಮೂಲಕ ಸಾಗರ ರೈತ ಸಂಘ ವಿನೂತನ ರೀತಿಯಾಗಿ ಪ್ರತಿಭಟನೆ ನಡೆಸಿತು. ರೈತ ಮುಖಂಡ ದಿನೇಶ್ ಶಿರವಾಳ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಆಮ್ ಆದ್ಮಿ ಪಕ್ಷ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲ ನೀಡಿದವು. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಮ್ಮ ಸಿದ್ಧಾಂತಗಳನ್ನು ಮಕ್ಕಳಿಗೆ ತುಂಬುವುದರಲ್ಲಿ ಮಗ್ನರಾಗಿದ್ದಾರೆ. ಅವರಿಗೆ ಶಾಲಾ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ. ಶಿಕ್ಷಣ ಸಚಿವರಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸಲು ಸೋತಿದ್ದಾರೆ. ಇಂತ ಸಚಿವರಿಗೆ ಧಿಕ್ಕಾರವನ್ನ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆ ಅದಕ್ಕೆ ಜಾಗ ಮಂಜೂರಾತಿ ಪ್ರಕ್ರಿಯೆಗಳಲ್ಲಿ ಅದರ ಎದುರುಗಡೆ ಇರತಕ್ಕಂತ ಶಾಲನ ಈ ತಹಸೀಲ್ದಾರ್ ಈ ಹಿಂದೆ ಇರತಕ್ಕಂತ ಮಂಡಕೆಟ್ಟ ಒಬ್ಬ ತಹಸೀಲ್ದಾರ್ ಇದ್ದರು. ಆ ತಹಸೀಲ್ದಾರ್ ಅವರು ಖಾಸಗಿಯವರಿಗೆ 8 ಎಕರೆ ಜಾಗನ ಪರಭಾರೆ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಜಾಗ, ಸರ್ಕಾರಿ ಶಾಲೆ, ಸರ್ಕಾರಿ ಕ್ರೀಡಾಂಗಣ ಇರತಕ್ಕಂತ ಜಾಗವನ್ನ ನಮ್ಮ ಬಿಒ ಮೇಡಂ ಗೆ ರಿಕ್ವೆಸ್ಟ್ ಮಾಡಿ 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 ಸಹಕಾರ ಹೋಗಿದೆ. ಅಂದ್ರೆ ಈ ಮೇಡಂ ಗೆ ಇಚ್ಛಾಶಕ್ತಿನೇ ಇಲ್ಲ. ಸರ್ಕಾರಿ ಶಾಲೆ ಉಳಿಸ್ಕೋಬೇಕು ಅಂತ ಇದ್ದಿದ್ದಂಗೂ ಕೂಡ ಬೇರೆ ಬೇರೆ ರಾಜಕಾರಣಿಗಳು ಈ ತರದ ಕಲ್ಯಾಣ ಯೋಜನೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ತಂದಿದ್ದಾರೆ. ಯಡಿಯೂರಪ್ಪನವರು ಕೂಡ ಸೈಕಲ್ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಯಡಿಯೂರಪ್ಪನವರ ಸೈಕಲ್ಲೇ ಮುರ್ಕೊಂಡು ಕೂತಿದೆ. ಯಡಿಯೂರಪ್ಪನವರ ಸೈಕಲ್ಲೇ ಮುರ್ಕೊಂಡು ಕೂತಿದೆ. ಹಾಗಿರುವಂತ ಹೊತ್ತಲ್ಲಿ ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತರೋದ್ರಲ್ಲಿ ಆ ಶೂ ಇರಬಹುದು, ಕುಡಿಯೋ ಅಕ್ಕಿ ಬಿಸಿಯೂಟ ವಿಚಾರ ಇರಬಹುದು, ಇವುಗಳ ಗುಣಮಟ್ಟ ವಿಚಾರ ಇರಬಹುದು, ಇದನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಈ ಬಿಸಿ ನಾಗೇಶ್ ಅವರಿಗೆ ನಾನು ಮೊದಲೇ ಹೇಳ್ತಾ ಇದ್ರಿ, ಅವರಿಗೆ ತಮ್ಮ ಸಿದ್ಧಾಂತ ತುಂಬುವುದರಲ್ಲಿ ಬಿಜಿ ಇದ್ದಾರೆ ಹೊರತಾಗಿ ಅವರು ಶಾಲಾ ಮಕ್ಕಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಅವರಿಗೆ ಕಾಳಜಿ ಇರತಕ್ಕಂಥದ್ದು ಏನಿದ್ರು ಅವರಿಗೆ ಜಟ್ಕ ಕಟ್ಟು, ಟಿಪ್ಪು ಸುಲ್ತಾನು, ಬುಲ್ಬುಲ್ ಹಕ್ಕಿ ಈ ತರದ ವಿಚಾರಗಳ ಬಗ್ಗೆ ಅವರಿಗೆ ಜಾಸ್ತಿ ಆಸಕ್ತಿ ಇದೆ ಹೊರತಾಗಿ ನಿಜವಾದ ಮಕ್ಕಳ ಕಾಳಜಿ ಏನು, ಒಂದು ಒಬ್ಬ ಶಿಕ್ಷಣ ಸಚಿವ ಆಗಿ ಅವ್ರು ಮಾಡಬೇಕಾಗಿರೋ ಜವಾಬ್ದಾರಿ ಏನಿದೆ ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಪೂರ್ಣವಾಗಿ ಸೋತಿದ್ದಾರೆ. ನಮ್ಮ ನೆಲದಿಂದ ಶಿಕ್ಷಣ ಸಚಿವರು ನಿಮ್ಮಲ್ಲಿ ಮಾಡ್ತಾ ಇದ್ದಾರೆ. ತಾಲೂಕು ಇಲ್ಲಿ ಅಮೇರಿಕ